ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ, ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ. ಆಲ್ ಯೂನಿವರ್ಸಿಟಿ ಅಪ್ಡೇಟ್ ಏನಿದೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ನ ಸಬ್ಸ್ಕ್ರೈಬ್ ಆಗ್ಬೋದು, ಮೇಲೆ ಕಂಡ ಬಟನ್ ನೀವು ಕ್ಲಿಕ್ ಮಾಡ್ಬೋದು. ಆನ್ಲೈನ್ ಪರೀಕ್ಷೆ ನಡೆಸಲು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಅದು ಬಂದು ಮಂಗಳೂರು ವಿಶ್ವವಿದ್ಯಾಲಯ. ಅದೇ ಥರ ಮಂಗಳೂರು ವಿವಿ ಥರ ಬೇರೆ ವಿವಿನೂ ಡಿಸೈಡ್ ಮಾಡ್ತಾವೆ, ಯಾಕಂದರೆ ಕೋವಿಡ್ ಥರ್ಡ್ ವೇವ್ ಕೂಡ ಬರ್ತಿದೆ. ಅದೇ ಥರ ಬೇರೆ ವಿವಿ ಕೂಡ ಡಿಸೈಡ್ ಮಾಡೋ ಚಾನ್ಸಸ್ ಜಾಸ್ತಿ ಇದೆ ಆನ್ಲೈನ್ ಎಕ್ಸಾಮಿನೇಷನ್ ಬಗ್ಗೆ, ಯಾಕಂದರೆ ಕೋವಿಡ್ ಕೂಡ ಜಾಸ್ತಿ ಆಗ್ತಿದೆ. ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ, ಬನ್ನಿ ಬಿಡಿ ನೋಡೋಣ. ಕೋವಿಡ್ ಪರಿಸ್ಥಿತಿ ಮತ್ತೆ ಕೈ ಮೀರಿದ್ದಲ್ಲಿ ಆನ್ಲೈನ್ ಮೂಲಕ ಪರೀಕ್ಷೆ ನಡೆಸುವುದಕ್ಕೆ ಸಿದ್ಧತೆ ನಡೆಸಲಾಗುತ್ತಿದೆ ಎಂದು ಮಂಗಳೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊ ಪಿ ಎಸ್ ಯಡಿಪಡಿತಾಯ ತಿಳಿಸಿದ್ದಾರೆ. ಅಂದರೆ ಮಂಗಳೂರು ವಿವಿ ವಿಶ್ವವಿದ್ಯಾಲಯದ ಕುಲಪತಿಗಳು ಕೂಡ ಕೋವಿಡ್ ಜಾಸ್ತಿ ಆಗಿರೋ ಕಾರಣ ನಾವು ಆನ್ಲೈನ್ ಪರೀಕ್ಷೆ ನಡೆಸೋಕ್ಕೆ ಸಿದ್ಧತೆ ಅಂದರೆ ತಯಾರಿ ಮಾಡ್ಕೊತಿದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ಮಂಗಳೂರು ವಿವಿ ಶೈಕ್ಷಣಿಕ ಮಂಡಳಿ ಸಭೆಯಲ್ಲಿ ಬುಧವಾರ ಮಾತನಾಡಿದ ಅವರು, ಪದವಿ ಹಾಗೂ ಸ್ನಾತಕೋತ್ತರ ಪದವಿ ಪರೀಕ್ಷೆ ಜಿಲ್ಲಾಡಳಿತ ಆದೇಶದಂತೆ ಮುಂದೂಡಲಾಗಿದೆ. ಅಂದರೆ ನಾವು ಎಕ್ಸಾಮಿನೇಷನ್ನ ಜಿಲ್ಲಾಡಳಿತ ಆದೇಶ ಮಾಡಿದ್ದೆ, ಆ ಆದೇಶದ ಪ್ರಕಾರ ನಾವು ಮುಂದೂಡಿದ್ದೀವಿ ಅಂತ ತಿಳಿಸಿದ್ದಾರೆ. ನೀವೆಲ್ಲ ನೋಡಿರ್ಬೋದು, ಅಂದರೆ ನೋಟಿಫಿಕೇಷನ್ ಕೂಡ ಬಂದಿತ್ತು ಏನಂದರೆ ಕೋವಿಡ್ ಜಾಸ್ತಿ ಆಗ್ತಾ ಇರೋ ಕಾರಣ ನಾವು ಎಕ್ಸಾಮನ್ನು ಮುಂದೂಡಿ ಅಂತೇಳಿ ಜಿಲ್ಲಾಡಳಿತ ಕೂಡ ಆದೇಶ ಮಾಡಿತ್ತು. ಮಂಗಳೂರು ಜಿಲ್ಲಾಡಳಿತ ಅಂದರೆ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಆದರೂ ಅದೇ ಥರ ನಾವು ಆದೇಶ ಮುಂದೂಡಲಾಗಿದೆ ಅಂತೇಳಿ ತಿಳಿಸಿದ್ದಾರೆ. ಕೋವಿಡ್ ಸ್ಥಿತಿ ವಿಕೋಪ ಹೋದಲ್ಲಿ ಆನ್ಲೈನ್ ಮೂಲಕ ಪರಿಶೀಲಿಸುವ ಬಗ್ಗೆ ಸಿದ್ಧತೆ ಮಾಡಲಾಗುತ್ತಿದ್ದು, ಪುಣೆ ಮೂಲದ ಸಂಸ್ಥೆಯೊಂದು ಸಾಫ್ಟ್ವೇರ್ ಕೂಡ ಸಿದ್ಧಗೊಳಿಸಲಿದೆ ಎಂದಿದ್ದಾರೆ. ಅಂದರೆ ಕೋವಿಡ್ ಕೂಡ ಜಾಸ್ತಿ ಆಗೋ ಕಾರಣ ನಾವು ಆನ್ಲೈನ್ ಕೂಡ ಎಕ್ಸಾಮ್ ಮಾಡೋಕ್ಕೆ ತಯಾರಿ ಮಾಡ್ಕೊಂಡಿದ್ದೀವಿ. ಅದೇ ಥರ ಒಂದು ಪುಣೆ ಒಂದು ಸಂಸ್ಥೆ ಕೂಡ ಸಾಫ್ಟ್ವೇರ್ ಕೂಡ ಸಿದ್ಧತೆ ಮಾಡ್ಕೊಂಡಿದೆ ಅಂತೇಳಿ ತಿಳಿಸಿದ್ದಾರೆ. ವಿಶ್ವವಿದ್ಯಾಲಯವು ಡಿಜಿಟಲ್ ಮೌಲ್ಯಮಾಪನ ವ್ಯವಸ್ಥೆಯನ್ನು ಪ್ರಾರಂಭಿಸಲು ಉದ್ದೇಶಿಸಿದ್ದು, ಯೋಜನೆಗಾಗಿ ಟೆಂಡರ್ ಆಹ್ವಾನಿಸಿದೆ. ಅಂದರೆ ಡಿಜಿಟಲ್ ಮೌಲ್ಯಮಾಪನ ಅಂತ ಅದಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ. ವಿ ಟಿ ಅವರು ಹೇಗೆ ಮಾಡ್ಕೊಂಡಿದ್ದಾರೆ, ಅದೇ ಥರ ಡಿಜಿಟಲ್ ಮೌಲ್ಯಮಾಪನಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಅಂತ ತಿಳಿಸಿದ್ದಾರೆ. ನಂತರ ಬಜೆಟ್ ಬಗ್ಗೆ ಇದ್ದಾರೆ. ಬಟಾಕಿ ಪರೀಕ್ಷೆ ರದ್ದು ನಿರ್ಧಾರ ಸರಿಯಲ್ಲ, ವಿ ಟಿ ಯು ವಿವಿ ಇಂಜಿನಿಯರಿಂಗ್ ಪರೀಕ್ಷೆ ನಡೆಸುತ್ತಿದೆ. ಅಂದರೆ ವಿ ಟಿ ಅವರು ಇಂಜಿನಿಯರಿಂಗ್ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಅದೇ ಥರ ಮಂಗಳೂರು ವಿವಿ ವ್ಯಾಪ್ತಿಯ ಪದವಿ ಪರೀಕ್ಷೆಗಳನ್ನು ಮಾತ್ರವೇ ಮುಂದೂಡಲು ಜಿಲ್ಲಾಡಳಿತ ಆದೇಶ ನೀಡುವುದಕ್ಕೆ ಕುಲಪತಿ ಪ್ರೊ ಪಿ ಎಸ್ ಯಡಿಪಡಿತಾಯ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಂದರೆ ವಿ ಟಿ ಕೂಡ ಎಕ್ಸಾಮ್ ನಡೆಸ್ತಿದೆ, ಆದರೆ ಮಂಗಳೂರು ವಿವಿ ಮಾತ್ರ ಯಾಕೆ ಮುಂದೂಡ್ತಿದ್ದಾರೆ ಅಂತೇಳಿ ಇವರು ಕುಲಪತಿಗಳು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ನಿರ್ಧಾರ ಸರಿಯಿಲ್ಲ, ವಿವಿ ಹಿಂದೆ ಲಾಕ್ಡೌನಿಂದ ಪರೀಕ್ಷೆ ಮುಂದೂಡಿತ್ತು, ಈಗ ಮತ್ತೆ ಪರೀಕ್ಷೆ ಮುಂದೂಡಿದ ಅವರ ಇಡೀ ಶೈಕ್ಷಣಿಕ ವರ್ಷವೇ ಹಾಳಾಗುತ್ತಿದೆ, ಜಿಲ್ಲಾಡಳಿತಕ್ಕೆ ಸೂಚನೆ ಗೌರವಿಸಿದ್ದೇನೆ ಎಂದರು. ಅಂದರೆ ವಿ ಟಿ ಅವರು ಎಕ್ಸಾಮ್ ನಡೆಸ್ತಿದ್ದಾರೆ, ಆದರೆ ಈ ಥರ ನಮ್ಮ ಜಿಲ್ಲಾಡಳಿತ ಮಾತ್ರ ಈ ಥರ ಎಕ್ಸಾಮ್ ನಡೆಸಿಬಿಡಿ ಅಂತ ಹೇಳೋದು ಸರಿಯಲ್ಲ. ಈಗ ವಿದ್ಯಾರ್ಥಿಗಳ ಜೀವನ ಹಾಳಾಗ್ತಿದೆ, ಶೈಕ್ಷಣಿಕ ವರ್ಷವೇ ಹಾಳಾಗುತ್ತಿದೆ ಅಂತ ಹೇಳಿದ್ದಾರೆ. ಆದರೆ ವಿ ಟಿ ಕೂಡ ಅದು ಈ ಆಲ್ ಯೂನಿವರ್ಸಿಟಿ ಮಂಗಳೂರು ಆದರೆ ಲೋಕಲ್ ಯೂನಿವರ್ಸಿಟಿ ಆಗಿರೋ ಕಾರಣ ಆ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಮಾಡ್ಬೋದು, ಆದರೆ ವಿ ಟಿ ಅವರಿಗೆ ಆದೇಶ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಓವರಾಲ್ ಕರ್ನಾಟಕದಲ್ಲಿ ವಿ ಟಿ ಯೂನಿವರ್ಸಿಟಿ ಬಂದಿದೆ, ಅದು ಮಾನ್ಯ ಡಿ ಸಿ ಅಶ್ವಥ್ ನಾರಾಯಣ್ ಸಾಹೇಬರು ಅಂಡರ್ ಇತ್ತು ಮುಂಚೆ, ಆದರೆ ಈಗಲೂ ಕೂಡ ಅವರೇ ಬರ್ತಾರೆ ಅಂದ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅದು ಬೇರೆ ಇದು ಬೇರೆ, ಅದಕ್ಕೋಸ್ಕರ ನಿರ್ಧಾರ ಸರಿಯಿಲ್ಲ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ಡಿಪ್ಲೊಮಾ ಕೋರ್ಸ್ ಪ್ರಾರಂಭಿಸಬೇಕಾದ ನಿಯಮಗಳನ್ನು ರೂಪಿಸಲಿದೆ, ಸದ್ಯ ಪ್ರತಿ ಕ್ಷೇತ್ರಕ್ಕೂ ಬೇರೆ ಬೇರೆ ನಿಯಮಗಳನ್ನು ಗೊಂದಲಕಾರಿಯಾಗಿದೆ ಎಂದರು. ವಿಶ್ವವಿದ್ಯಾಲಯವು ನ್ಯಾಕ್ನಿಂದ ಬಿ ಗ್ರೇಡ್ ಪಡೆದಿದ್ದು, ಈ ಡೇಟಾ ವೆರಿಫಿಕೇಷನ್ ವ್ಯಾಲಿಡೇಷನ್ ಪ್ರಕ್ರಿಯೆಯನ್ನು ನ್ಯಾಕ್ ಮುಂದೆ ವಿಶ್ವವಿದ್ಯಾಲಯ ಮರುಪಿಲೇಷನ್ ಆಗಿ ಕೋರಿದೆ. ಅಂದರೆ ವಿವಿಗೆ ಬಿ ಗ್ರೇಡ್ ಕೊಟ್ಟಿದ್ದೀವಿ, ಅದನ್ನು ನಾವು ಪರಿಶೀಲನೆ ಮಾಡೋಕ್ಕೆ ತಿಳಿಸಿದ್ವಿ ಅಂತ ಹೇಳಿದ್ದಾರೆ. ಹೊಸ ಶಿಕ್ಷಣ ನೀತಿಯನ್ನು ಇದೇ ಅಕ್ಟೋಬರಿಂದ ನಾವು ಶುರು ಮಾಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅದು ಎಲ್ಲ ಕರ್ನಾಟಕದಲ್ಲಿ ಹಲವು ಯೂನಿವರ್ಸಿಟಿಗಳಲ್ಲಿ ಶುರು ಆಗುತ್ತೆ. ಜಿ ಎಸ್ ಟಿ ಕುರಿತು ಡಿಪ್ಲೊಮಾ ಕೋರ್ಸ್ನ ಪಠ್ಯಕ್ರಮ ಶೈಕ್ಷಣಿಕ ಮಂಡಳಿ ಅನುಮೋದಿಸಲಾಗಿತ್ತು. ಅಂದರೆ ಕೊಡವ ಭಾಷೆಯಲ್ಲಿ ಡಿಪ್ಲೊಮಾ ಕೋರ್ಸ್ ಬಗ್ಗೆ ಅನುಮತಿ ಕೊಡ್ತಾ ಇದ್ದೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಕೋವಿಡ್ ಥರ್ಡ್ ವೇವ್ ಬರೋ ಕಾರಣ ಈ ಥರ ಆನ್ಲೈನಲ್ಲಿ ಎಕ್ಸಾಮ್ ಆದರೆ ಏನು ಮಾಡೋಕ್ಕಾಗಲ್ಲ, ಯಾಕಂದರೆ ವಿ ಟಿ ಅವರು ಅದು ಅಂಡರು ಹೈಯರ್ ಅಥಾರಿಟಿ ಬರುತ್ತೆ, ಅಂದರೆ ಆಲ್ ಓವರ್ ಕರ್ನಾಟಕ ಯೂನಿವರ್ಸಿಟಿ ಇದೆ. ಆದರೆ ಮಂಗಳೂರು ಯೂನಿವರ್ಸಿಟಿ ಆ ಥರ ಅಲ್ಲ, ವಿದ್ಯಾರ್ಥಿಗಳ ಪರ ನೋಡ್ಕೊಂಡು ಯೋಚನೆ ಮಾಡುತ್ತೆ, ಕೋವಿಡ್ ಕೂಡ ಜಾಸ್ತಿ ಆಗ್ತಿದೆ ಆ ಥರ ಯೋಚನೆ ಮಾಡುತ್ತೆ. ಆದರೆ ಅಲ್ಲಿ ಎಲ್ಲಿಂದ ವಿದ್ಯಾರ್ಥಿಗಳು ಬರ್ತಾರೆ, ಎಕ್ಸಾಂಪಲ್ ನಿಮಗೆ ಕಾಸರಗೋಡಿಂದ ಬರ್ತಾರೆ, ಕೇರಳದಿಂದ ಬರ್ತಾರೆ, ಕೇರಳದಲ್ಲಿ ಕೂಡ ಕೋವಿಡ್ ಕೇಸ್ ಜಾಸ್ತಿ ಆಗಿದೆ, ಅದಕ್ಕೆ ತೊಂದರೆ ಆಗುತ್ತೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದರೆ ವಿ ಟಿಗೆ ಯಾವುದೂ ಗೊತ್ತಿಲ್ಲ, ವಿ ಟಿ ಒಂಥರ ಡಿಫ್ರೆಂಟು ಸಿಸ್ಟಮನ್ನು ಮಾಡ್ಕೋತಾರೆ. ಇದು ಇವತ್ತಿನ ಅಪ್ಡೇಟ್ ಇದೆ. ಹೆಚ್ಚಿನ ಮಟ್ಟಿಗೆ ನಮ್ಮ ಸಬ್ಸ್ಕ್ರೈಬ್ ಬಗ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.